ಹಾರ ಹುಡುಕುತ್ತ ಹುಡುಕುತ್ತ ಒಮ್ಮೆ ರೈತನಿರುವ ಜಾಗಕ್ಕೆ ಹೋದವು. ರೈತ ಕೆಲಸ ಮಾಡುತ್ತಾ ಮಾಡುತ್ತಾ ಒಂದು ಬಕೆಟ್ ಅನ್ನು ಕೆಳಗೆ ಇಟ್ಟು ಯಾವುದೋ ಕೆಲಸ ಕಂಡು ಹೋಗುತ್ತಾನೆ. ಅದನ್ನೇ ನೋಡುತ್ತಿರುವ ಈ ಕಪ್ಪೆಗಳಿಗೆ ಅದರಲ್ಲಿ ಏನಿದೆ ಎನ್ನುವ ಕುತೂಹಲ ಮೂಡುತ್ತದೆ, ನೋಡಲೇಬೇಕೆಂದು ಅನಿಸುತ್ತದೆ. ಎರಡು ಬಕೆಟ್ ಹತ್ತಿರ ಹೋಗಿ ನೋಡುತ್ತವೆ. ಬಕೆಟ್ ದೊಡ್ಡದಾಗಿರುತ್ತದೆ. ಆಗ ತೆಳ್ಳಗಿನ ಕಪ್ಪೆ ಹೇಳುತ್ತೆ, ಮೇಲೆ ಹಾರಿ ನೋಡೋಣ ಅಂತ ಹೇಳಿದ್ದೆ ತಡ. ಎರಡು ಮೇಲಕ್ಕೆ ಹಾರಿ ಬಕೆಟಿಗೆ ಬೀಳುತ್ತವೆ. ನೋಡಿದರೆ ಕೆಳಗಡೆ ಇರುವುದು ಹಾಲು. ಈಗ ಎರಡಕ್ಕೂ ಮೇಲೆ ಬರಲು ಆಗುತ್ತಿಲ್ಲ. ಎರಡು ಈಜುತ್ತಿರುತ್ತದೆ. ಸಮಯ ಹೋಗುತ್ತದೆ. ಸೂರ್ಯ ಮುಳುಗುವ ಸಮಯ ಬಂತು. ಆಗ ದಪ್ಪ ಇರುವ ಕಪ್ಪೆ ಹೇಳುತ್ತೆ, ನನ್ನಿಂದ ಆಗಲ್ಲ ಗೆಳೆಯ, ತುಂಬಾ ಸುಸ್ತಾಗುತ್ತಿದೆ. ನನ್ನಿಂದ ಆಗಲ್ಲ, ನಮ್ಮ ಅಂತ್ಯ ಈ ರೈತನ ಹಾಲಿನಲ್ಲಿದೆ ಅಂತ ತುಂಬಾ ಬೇಸಾರು ಪಟ್ಟು ಈಜುವುದನ್ನು ನಿಲ್ಲಿಸಿತು. ನಿಧಾನವಾಗಿ ಅದು ಪಾತ್ರದ ತಳಕ್ಕೆ ಮುಳುಗಿತ್ತು. ಆಗ ತೆಳ್ಳಗಿನ ಕಪ್ಪೆ ಕೂಗುತ್ತೆ, ಬೇಡ ಗೆಳೆಯ ಬೇಡ ಅಂತ. ಎಷ್ಟೇ ಕೂಗಿದರು ಅದು ಬಿಟ್ಟು ಹೋಯಿತು. ಅದು ಅಳುತ್ತೆ, ದುಃಖ ತಡೆಯಕ್ಕಾಗಲ್ಲ. ಈಗ ಭಯ ಹೋಗೋಕೆ ಶುರುವಾಗುತ್ತೆ. ಕಾಲನ್ನು ವೇಗವಾಗಿ ಬಡಿಯುತ್ತೆ, ನಿರಂತರವಾಗಿ ಈಜುತ್ತೆ. ಮಧ್ಯರಾತ್ರಿ ಕಪ್ಪೆಗೆ ಏನೋ ಅನುಭವವಾಗುತ್ತೆ. ಅದು ಈಜಿನ ವೇಗಕ್ಕೆ ಹಾಲು ಬೆಣ್ಣೆಯಾಗಿದೆ. ಬೆಣ್ಣೆ ಮೇಲೆ ತೇಲೋಕೆ ಶುರು ಮಾಡಿದೆ. ಕಪ್ಪೆ ಮೇಲೆ ಬಂದು ಬಕೆಟ್ನಿಂದ ಹೊರಗೆ ಬಂತು. ಒಂದು ಸಂತೋಷ, ಒಂದು ದುಃಖ. ಏನೇ ಇರಲಿ, ಅದು ಜೀವಂತವಾಗಿದೆ. ಆ ಗೆಳೆಯ ತನ್ನ ಪ್ರಾಣ ಉಳಿಸಿಕೊಳ್ಳಲು ಪ್ರಯತ್ನ ಪಡಲೇ ಇಲ್ಲ. ಈ ಕಥೆಯಲ್ಲಿ ಬರುವ ನೀತಿ ಏನೆಂದರೆ, ಮೊದಲನೆಯದು ನಿರಾಶವಾಗಿ ಕೂರುವುದಕ್ಕಿಂತ ಆಶಾವಾದಿಯಾಗಿ ಇರುವುದು ಒಳ್ಳೆಯದು. ಎರಡನೆಯದು, ಎಲ್ಲಿಯವರೆಗೆ ನಾವು ಸೋಲಲು ತಯಾರಾಗಿಲ್ಲವೋ ಅಲ್ಲಿಯವರೆಗೆ ನಾವು ಸೋಲಲ್ಲ.